ಇಂದು ಮಹಾಶಿವರಾತ್ರಿಯ ಅಂಗವಾಗಿ 82ನೇ ತ್ರಿಮೂರ್ತಿ ಶಿವಜಯಂತಿಯ ಕಾರ್ಯಕ್ರಮವನ್ನು ಪ್ರಜಾಪಿತ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಯಿತು. ಯದಾ ಯದಾ ಹಿ ಧರ್ಮಸ್ಯ ಗಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಶಜಾಮಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಪುರುಷೋತ್ತಮ ಸಂಗಮ ಯುಗೇ ಸಂಗಮ ಯುಗೇ ಯದಾ ಯದಾ ಹಿ ಧರ್ಮಸ್ಯ ಗಾನಿರ್ಭವತಿ ಭಾರತ ಅಭ್ಯುತ್ಥಾನಂ ಅಧರ್ಮಸ್ಯ ತದಾತ್ಮಾನಂ ಶಜಾಮಯಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಪುರುಷೋತ್ತಮ ಸಂಗಮ ಯುಗೇ ಸಂಗಮ ಯುಗೇ. ಈ ಸಂಸ್ಥೆಯ ಸಂಚಾಲಕರಾದ ಬಿ ಕೆ ಶಿಲ್ಪಾರವರು ಶಿವರಾತ್ರಿಯ ಸಂದೇಶವನ್ನು ಸರ್ವರಿಗೂ ನೀಡುತ್ತಾ ಬಂದಿರುವ ಮುಖ್ಯ ಅತಿಥಿಗಳಾದ ಶ್ರೀಮಾತ್ ಪುಟ್ಟೇಗೌಡರು, ವಕೀಲರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದರು. ಅವರನ್ನು ಸನ್ಮಾನಿಸಿ ಅವರನ್ನು ಆಹ್ವಾನಿಸಿದರು. ನಂತರ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಂತಹ ಶ್ರೀಮತ್ ಶ್ರೀಯುತ ಪುಟ್ಟೇಗೌಡರವರು ತಮ್ಮ ಸಂಸ್ಥೆಯ ಒಡನಾಟ ಹಾಗೂ ಈ ಸಂಸ್ಥೆಯ ಗುರಿ ಉದ್ದೇಶಗಳ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲರೊಡನೆ ಹಂಚಿಕೊಳ್ಳುತ್ತಾ ಸಂಸ್ಥೆಯಿಂದ ನನಗಾದ ಅನುಭೂತಿಗಳು, ಅನುಭವಗಳನ್ನು ಪ್ರತಿಯೊಬ್ಬರ ಮುಂದೆ ಹಂಚಿಕೊಂಡರು. ಈ ದುಃಖ, ಅಶಾಂತಿ, ಭಯಾನಕ ವಾತಾವರಣದಲ್ಲಿ ಶಾಂತಿಯ ಸಂದೇಶವನ್ನು ನೀಡುತ್ತಿರುವ ಈಶ್ವರಿ ವಿಶ್ವವಿದ್ಯಾಲಯ ನಿಜವಾಗಲೂ ಶ್ಲಾಘನೀಯ. ಇಂತಹ ಸಂಸ್ಥೆಗಳು ಹಲವಾರು ಹುಟ್ಟಿಕೊಂಡು ಪ್ರತಿಯೊಬ್ಬರಿಗೂ ಸುಖ, ಶಾಂತಿ, ನೆಮ್ಮದಿಯ ಮಾರ್ಗವನ್ನು ತೋರಿಸೋದಕ್ಕೆ ಇದು ಒಂದು ವೇದಿಕೆ ಆಗಬೇಕು ಅಂತೇಳಿ ತಮ್ಮ ಅಭಿಪ್ರಾಯವನ್ನು ಎಲ್ಲರ ಮುಂದೆ ವ್ಯಕ್ತಪಡಿಸಿದರು. ನಂತರ ಶಿವಧ್ವಜದ ಮುಂದೆ ಎಲ್ಲ ಈ ಒಂದು ವಿಶ್ವ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು, ಅತಿಥಿಗಳು, ಗಣ್ಯರು, ಸಂಚಾಲಕರು ಪ್ರತಿಯೊಬ್ಬರೂ ಶಿವಧ್ವಜದ ಮುಂದೆ ನಿಂತು ಈ ಒಂದು ಶಿವರಾತ್ರಿಯಂದು ಶಿವನ ಮುಂದೆ ಪ್ರತಿಜ್ಞೆಯನ್ನು ಮಾಡುವುದರ ಮೂಲಕ ಒಂದು ಹೊಸ ಸಂಕಲ್ಪವನ್ನು ಮಾಡಿದರು. ಮತ್ತು ಎಲ್ಲರೂ ಸಹ ಶಿವಧ್ವಜಕ್ಕೆ ಗಮನವನ್ನು ಸಲ್ಲಿಸುತ್ತಾ ಉತ್ಪಾದನೆಯನ್ನು ಮಾಡುತ್ತಾ ಶಿವಧ್ವಜವನ್ನು ಸೌರಾಷ್ಟ್ರೇ ಶಿವತ ಪುಟ್ಟೇಗೌಡರು, ನಂತರ ಶಿವ ಧ್ವಜ ಗೀತೆಯನ್ನು ಶ್ರೀಶೈಲೆ ಮಲ್ಲಿಕಾ, ನಂತರ ಮುಖ್ಯ ಅತಿಥಿಗಳಿಗೆ ಈಶ್ವರಿಯ ಕಿರುಕಾಣಿಕೆ ಮತ್ತು ಸನ್ಮಾನವನ್ನು ಮಾಡಲಾಯಿತು. ನಂತರ ಹಿರಿಯ ವಿದ್ಯಾರ್ಥಿಗಳಾದ ಸನ್ಮಾನ್ಯ ಶ್ರೀ ಗಂಗಾಧರ್ ಅವರು ಬಂದಿರುವ ಮುಖ್ಯ ಅತಿಥಿಗಳ ಬಗ್ಗೆ ಎರಡು ಹಿತವಚನಗಳನ್ನು ಮಾತನಾಡಿದರು. ನಂತರ ಕಾರ್ಯಕ್ರಮ ಸಂಪನ್ನಗೊಂಡು ಪ್ರಸಾದ ಮಾಡಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡಲಾಗಿತ್ತು.